ಆ್ಯಂಡ್ ದರ್ಶನ್ ಸರ್ ಬಂದಿರೋದು ತುಂಬ ಖುಷಿ ವಿಷಯ ಈ ಕಾರ್ಯಕ್ರಮಕ್ಕೆ. ಯಾಕಂದರೆ ಈ ಪಾಡುಟಕ್ಕೂ ದರ್ಶನ್ ಸರ್ಗೂ ನನಗೂ ಒಂದು ಕನೆಕ್ಷನ್ ಇದೆ, ಅದು ಅವ್ರಿಗೆ ಗೊತ್ತಿಲ್ಲ. ಅವ್ರ ಮನೆಗೆ ಹೋಗಿದ್ದೆ ನಾನು, ಅವ್ರು ಇರಲಿಲ್ಲ ಮೈಸೂರಲ್ಲಿ. ಮೀನಮ್ಮ ಮನೆಗೆ ಹೋದ ತಕ್ಷಣ ಒಂದು 3-4 hours ಕೂತ್ಕೊಂಡು ಒಂದು ಅಡುಗೆ ಮಾಡಿಕೊಟ್ರು, ತಲೆಮಾಂಸ ಸಾರು ಮಾಡಿದ್ರು. ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ತಲೆಮಾಂಸ ಸಾರು, ಬಹುಶಃ ಈ ತಗದ ಪಲ್ಲೆಗೂ ನನಗೂ ಅದೇನೋ ಒಂದು ಸಂಬಂಧ ಇರುತ್ತೆ ಅಂತಾರಲ್ಲ, ಹಾಗಾಗಿ ದರ್ಶನ್ ಸರ್ ಮನೇಲಿ ಅನ್ನೋದ್ರೂ ಇದೆ ನನಗೆ. ಅವ್ರ ಮನೇಲಿ ಊಟ ಮಾಡ್ಕೊಂಡು ಬಂದಿದ್ದೀನಿ, ಅವ್ರಿಗೆ ಗೊತ್ತಿಲ್ಲ. ಹಾಗೆ ನಮ್ಮೆಲ್ಲರ ಜೊತೆಗೂ ಎಲ್ಲ ಸಿನಿಮಾಗಳಿಗೂ ಜೊತೆ ನಿಂತಿದ್ದಾರೆ ಸರ್. ಹೀಗೆ ಇರಲಿ, ನಿಮ್ಮ ಬೆಂಬಲ ಆ್ಯಂಡ್ ನೀವೆಲ್ಲೋ ಒಂದು ಸಪೋರ್ಟ್ ಮಾಡೋದು 10 ಸಿನಿಮಾಗಳಿಗೆ ಹೆಲ್ಪ್ ಆಗುತ್ತೆ, 10 ಸಿನಿಮಾಗಳು ಮುಂದೆ ಬರುತ್ತೆ. ನಿಮ್ಮ ದೊಡ್ಡತನ ಆ್ಯಂಡ್ ಸ್ಟ್ರೈಟ್ ಫಾರ್ವರ್ಡ್ ಆಗಿರ್ತೀರ ಯಾವಾಗಲೂ ಆ್ಯಂಡ್ ಯಾವ ವಿಚಾರದಲ್ಲೂ ಅಷ್ಟೇ, ಬರೀ ಸಿನಿಮಾ ವಿಚಾರದಲ್ಲಲ್ಲ, ಎಲ್ಲ ವಿಚಾರದಲ್ಲೂ. ದಾವಣಗೆರೆ ವೇದಿಕೆಯಲ್ಲಿ ನೀವು ಮಾತಾಡಿದ ಮಾತುಗಳಾಗಲಿ, ಎಲ್ಲೋ ನೀವು ಮಾತಾಡೋ ಮಾತುಗಳು ಸುಮಾರಷ್ಟು ಚೇಂಜಸ್ನ ತರುತ್ತೆ ಜೀವನದಲ್ಲಿ. ಬಿಕಾಸ್ ಏನಂದರೆ, ಯಾಕೆ ನಿಮ್ಮನ್ನು ಫಾಲೋ ಮಾಡೋರು ತುಂಬ ಜನ ಇದ್ದಾರೆ, ಎಲ್ಲೋ ಸ್ವಲ್ಪ ಪರ್ಸೆಂಟೇಜ್ ಚೇಂಜ್ ಆಗ್ತಾ ಇರ್ತಾರೆ. ಒಂದು ಮಾತು ಹೇಳಿದರೆ ಯಾವುದು ಜಾತಿ ಮುಖ ಮೂತಿ ನೋಡ್ಕೊಂಡು ನಾನು ಪಿಕ್ಚರ್ ಮಾಡಲ್ಲ, ಎಲ್ಲ ಜಾತಿಯವರು ನನ್ನ ಸಿನಿಮಾ ನೋಡ್ತಾರೆ. ಹಾಗಾಗಿ ಎಲ್ಲ ಜಾತಿಗೂ ಸೇರ್ತೀನಿ ನಾನು ಅಂತ ಒಂದು ಮಾತು ಹೇಳಿದ್ದೀನಿ ನೀವು. ಆ ಮಾತು ನಮಗೆಲ್ಲ ತುಂಬ ಸಪೋರ್ಟ್ ಮಾಡುತ್ತೆ. ನಾವು ನಿಮ್ಮನ್ನು ನೋಡ್ಕೊಂಡು ಬೆಳೀತಾ ಇರ್ತೀವಿ, ಸಿನಿಮಾಗಳನ್ನ ಮಾಡ್ತಾ ಇರ್ತೀವಿ, ನಾವು ಅದೇ ಅದೇ ನಾನು ಬರ್ತಾ ಇರ್ತೀವಿ. ಹಾಗಾಗಿ ನೀವೆಲ್ಲ ನಿಮ್ಮ ಥರ ದೊಡ್ಡ ವ್ಯಕ್ತಿಗಳು ಒಂದು ಮಾತಾಡಿದಾಗ ನಮಗೂ ಶಕ್ತಿ ಬರುತ್ತೆ, ನಮಗೂ ಬೆಂಬಲ ಸಿಗುತ್ತೆ ಮಾತುಗಳಾಡೋದಕ್ಕೆ. ಹಾಗಾಗಿ ನಿಮ್ಮ ಪ್ರೀತಿ ನಮ್ಮಲ್ಲಿ ಹೇಗೆ ಇರಲಿ ಆ್ಯಂಡ್ ಟಗರು ಪಲ್ಯ ದೊಡ್ಡ ಯಶಸ್ಸನ್ನು ಕಾಣಲಿ. ಇದು ನಮ್ಮನೇ ಸಿನಿಮಾ, ನಾನು ಸಪ್ರೇಟಾಗಿ ಇನ್ನು ಸಿನಿಮಾ ಬಗ್ಗೆ ಹೆಚ್ಚಿಗೆ ಹೇಳಬೇಕಾಗಿಲ್ಲ. ನಾವೆಲ್ಲರೂ ವೇಟ್ ಮಾಡ್ತಾ ಇದ್ದೀವಿ ಈ ಸಿನಿಮಾಗೆ ಇಲ್ಲಿ ಅಂತ. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.